ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು ರಾಸಲೀಲೆ ಪ್ರಕರಣ ಆರೋಪದಿಂದ ಆದಷ್ಟು ಬೇಗನೆ ಮುಕ್ತರಾಗಿ ಹೊರಬರುತ್ತಾರೆ ಎಂದು ಅಥಣಿ ಶಾಸಕ ಮಹೇಶ್ ಕುಮಟೋಳಿ ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಅಥಣಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾಧ್ಯಮಗಳ ಜೊತೆ ಈ ವಿಷಯ ಹಂಚಿಕೊಂಡರು. ರಮೇಶ್ ಜಾರಕಿಹೊಳಿ ಅವರು ಸಿಡಿ ಪ್ರಕರಣದಿಂದ ಆದಷ್ಟು ಬೇಗನೆ ಮುಕ್ತರಾಗಿ ಹೊರಬರುತ್ತಾರೆ. ಆ ಘಟನೆಯಿಂದ ಮಾಜಿ ಸಚಿವರು ರಾಜೀನಾಮೆ ನೀಡುವ ಪ್ರಸಂಗ ಎದುರಾಗಿದ್ದು ಆರೋಪದಿಂದ ಮುಕ್ತರಾದ ಮೇಲೆ ಹೈಕಮಾಂಡ್ ಯಾವ ರೀತಿ ನಿರ್ಣಯ ತೆಗೆದುಕೊಳ್ಳುತ್ತದೆ ಎಂಬುದಕ್ಕೆ ಅವರು ಬದ್ಧರಾಗಿರುತ್ತಾರೆ ಎಂದು ಪ್ರತಿಕ್ರಿಯಿಸಿದರು. ಜಾರಕಿಹೊಳಿ ಜೊತೆಗೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದೀವಿ. ಬಂದ ಮೇಲೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಾಂದರ್ಭಿಕವಾಗಿ ಹಲವಾರು ಘಟನೆಗಳು ನಡೆದಿವೆ. ಸಾಂದರ್ಭಿಕಕ್ಕಿಂತ ಹಲವಾರು ಘಟನೆಯಿಂದ ಅವರು ರಾಜೀನಾಮೆ ಕೊಡುವಂಥ ಒಂದು ಪ್ರಸಂಗ ಬಂದಿದೆ. ಅತಿ ಶೀಘ್ರವಾಗಿ ಅದರಿಂದ ಅವರು ಮುಕ್ತರಾಗ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಹೈಕಮಾಂಡ್ ಏನು ನಿರ್ಣಯ ತಗೋತೋ ಅದಕ್ಕೆ ನಾವೆಲ್ಲ ಬರ್ತೀವಿ.